ಈ ಪೇಸಿಯ ಮತ್ತೆ ಒಂದು ಹೊಸ ಅಭಿಯಾನ ಮತ್ತೆ ಶುರು ಮಾಡಿ. ಒಂದು ನಿಮಿಷ ಚರ್ಮಸ್ವಾಮಿ ಬಗ್ಗೆ ಏನು ರಾಜ್ಪಾಲರಿಗೆ ದೂರು ಕೊಟ್ಟರು ನಿಮ್ಮ ಮಾಧ್ಯಮದಲ್ಲಿ ನಾನು ಅವ್ರು ಯಾರು ದೂರು ಕೊಟ್ಟಿದ್ರು ಆ ಅಧಿಕಾರಿಗಳನ್ನು ನಾವು ಬರೆದು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ನನ್ನ ಅನಿಸಿಕೆ ಚಂದ್ರಸ್ವಾಮಿಯವರು ನಿನ್ನೆ ಅವರು ಹೋಗಿ ದೂರು ಕೊಟ್ಟಿದ್ದಾರೆ. ಈ ತನಿಖೆ ಆಗಬೇಕಂದ್ರೆ ಚಂದ್ರಸ್ವಾಮಿ ರಾಜ್ಪಾಲರಿಗೆ ಭೇಟಿ ಮಾಡಿದ್ದಾರೆ. ನಿನ್ನೆ ರಾಜ್ಪಾಲನ ಭೇಟಿ ಮಾಡಿದ್ದಾರೆ. ಸರಿ, ಈಗ ಇಬ್ಬರು ಏನಾಗಿದೆ ಅವರಿಗೆ, ಅವರು ಅಧಿಕಾರ ನಡೆಸುವಾಗ ಅವ್ರು ಹೆಂಗೆ ನಡೀತಾ ಇತ್ತು, ಅವ್ರು ಏನು ತಿಳ್ಕೊಂಡವ್ರೆ, ಈಗ ಈ ಕಾಲದಲ್ಲೂ ಹಂಗೆ ನಡೀತಾ ಇದೆ ಅಂತ ತಿಳ್ಕೊಂಡಿದ್ದಾರೆ. ಆ ಥರ ಇಲ್ಲ. ಸರ್, ಈಗ ಲೋಕಾಯುಕ್ತ ಈಗ ಎಷ್ಟು ಸೋರ್ಸ್ಗಳು ಇರ್ತಾವಲ್ಲ ಸರ್, ಸರ್ ಮತ್ತು ಅವರು ಈ ಥರ ಹೇಳಿದ್ದಾರೆ ಸರ್. ಸರ್, ಈಗ ಕೆಂಪಯ್ಯ ಅವರು ತಮ್ಮ ಸರ್ ಈಗ ಅವ್ರನ್ನ ಎತ್ತಿ ಕಟ್ಟಿದ್ದಾರೆ ಅಂತಂದು ಹೇಳ್ತಾರೆ ಸರ್. ಅವರು ಯಾವಾಗ ಹೇಳಿದ್ದಾರೆ ಅವರು? ಇವತ್ತು ಸರ್. ಯಾವಾಗ ಹೋರಾಟ ಮಾಡ್ತಾ ಇದ್ದಾರೆ ಸರ್. ಏನಂತ ಅಲ್ಲ, ನಮ್ಗೆ ಈಗ ನಮ್ಗೆ ನ್ಯಾಯ ಸಿಕ್ಕಿಲ್ಲ, ನಮ್ಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಸರ್. ಅವ್ರನ್ನ ಎತ್ತಿ ಕಟ್ಟಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಸರ್ ಹೇಳಿದ್ದಾರೆ. ಚಂದ್ರಸ್ವಾಮಿ ಬಗ್ಗೆ ಚಂದ್ರಸ್ವಾಮಿ ಮೇಲೆ ದೂರು ಕೊಟ್ಟರು ಸರ್. ಈ ಪೇಸಿ ಮತ್ತೆ ಒಂದು ಹೊಸ ಅಭಿಯಾನ ಮತ್ತೆ ಶುರು ಮಾಡಿ. ಒಂದು ನಿಮಿಷ ಚಂದ್ರಸ್ವಾಮಿ ಬಗ್ಗೆ ಏನು ರಾಜ್ಪಾಲರಿಗೆ ದೂರು ಕೊಟ್ಟರು ನಿನ್ನೆ ನಿಮ್ಮ ಮಾಧ್ಯಮದಲ್ಲಿ ನಾನು ಅವ್ರು ಯಾರು ದೂರು ಕೊಟ್ಟಿದ್ರು ಆ ಅಧಿಕಾರಿಗಳನ್ನು ನಾವು ಬರೆದು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ನನ್ನ ಅನಿಸಿಕೆ ಚಂದ್ರಸ್ವಾಮಿಯವರು ನಿನ್ನೆ ಅವರು ಹೋಗಿ ದೂರು ಕೊಟ್ಟಿದ್ದಾರೆ. ಈ ತನಿಖೆ ಆಗಬೇಕಂದ್ರೆ ಚಂದ್ರಸ್ವಾಮಿ ರಾಜ್ಪಾಲರಿಗೆ ಭೇಟಿ ಮಾಡಿದ್ದಾರೆ. ನಿನ್ನೆ ರಾಜ್ಪಾಲನ ಭೇಟಿ ಮಾಡಿದ್ದಾರೆ. ಸರಿ, ಈಗ ಇಬ್ಬರು ಏನಾಗಿದೆ ಅವರಿಗೆ, ಅವರು ಅಧಿಕಾರ ನಡೆಸುವಾಗ ಅವ್ರು ಹೆಂಗೆ ನಡೀತಾ ಇತ್ತು, ಅವ್ರಿಗೆ ಏನು ತಿಳ್ಕೊಂಡವ್ರೆ, ಈ ಕಾಲದಲ್ಲೂ ಹಂಗೆ ನಡೀತಾ ಇದೆ ಅಂತ ತಿಳ್ಕೊಂಡಿದ್ದಾರೆ. ಆ ಥರ ಇಲ್ಲ. ಸರ್, ಈಗ ಲೋಕಾಯುಕ್ತ ಈಗ ಎಷ್ಟು ಸೋರ್ಸ್ಗಳು ಇರ್ತಾವಲ್ಲ ಸರ್, ಸರ್ ಮತ್ತು ಅವರು ಈ ಥರ ಹೇಳಿದ್ದಾರೆ ಸರ್. ಸರ್, ಸರ್, ಈಗ ಕೆಂಪಯ್ಯ ಅವರು ತಮ್ಮ ಸರ್ ಈಗ ಅವ್ರನ್ನ ಎತ್ತಿ ಕಟ್ಟಿದ್ದಾರೆ ಅಂತಂದು ಹೇಳ್ತಾರೆ ಸರ್. ಅವರು ಯಾವಾಗ ಹೇಳಿದ್ದಾರೆ ಅವರು? ಇವತ್ತು ಸರ್. ಯಾವಾಗ ನೀವು ಹೋರಾಟ ಮಾಡ್ತಾ ಇದ್ದಾರೆ ಸರ್? ಏನಂತ ಅಲ್ಲ, ನಮ್ಗೆ ಈಗ ನಮ್ಗೆ ನ್ಯಾಯ ಸಿಕ್ಕಿಲ್ಲ, ನಮ್ಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಸರ್. ಅವ್ರನ್ನ ಎತ್ತಿ ಕಟ್ಟಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಸರ್ ಹೇಳಿದ್ದಾರೆ.